ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ರಾಧಿಕಾ, ಅವನು ಹೇಳೋ ಯಾವ ಜೋಕ್ಸಿಗೂ ನಿಜವಾಗ್ಲೂ ನಗುನೇ ಬರಲ್ಲ. ಪಾಪ, ಅವನ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ನಾವು ನಗ್ಬೇಕಷ್ಟೆ. ಒಟ್ನಲ್ಲಿ ಅವನಿಲ್ಲಿ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಅರ್ಥ ಆಗೋ ಹಾಗೆ ಕಾಮಿಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೇಳಿಸ್ಕೊಂಡ್ರ ಶಶಿ ಅಣ್ಣ? ಬ್ರೋ ಸಾಕು ಬ್ರೋ. ಏನು, ನಾನು ಅರ್ಥ ಇಲ್ದಿರೋ ಜೋಕ್ ಹೇಳ್ತೀನಾ? ಕೆಳಗಡೆ ಬನ್ನಿ, ಒಂದ್ ಕೈ ನೋಡ್ಕೋತೀನಿ ನಿಮ್ಮನ್ನ. ನನ್ ಜೋಕು ಕೆಟ್ಟದಾಗಿರುತ್ತಾ? ಇವಾಗ ನೀವ್ ಹೇಗೆ ಕೆಳಗಡೆ ಬರೋ ತರ ಮಾಡ್ತೀನಿ ಅಂತ ನೋಡ್ತಾ ಇರಿ. ಜಾಗ ಬಿಡುಗ್ರು. ರಾಧಿಕಾ ನಡಿ ಈ ಕಡೆಯಿಂದ ಹೋಗೋಣ. ಬಾಬಾ ಬಾಬಾ. ಬಟ್ಟೆ ಎಲ್ಲ ಉದ್ದಾಗ್ಬಿಟ್ಟಿದೆ, ಮಳೆಗಿಳೆ ಬಂತ? ಮಳೆ ಎಲ್ಲ ಏನಿಲ್ಲ. ಹೌದು, ನೀವೆಲ್ಲ ಯಾರು ನಿದ್ದೆ ಮಾಡ್ಲಿಲ್ವಾ? ನೀವು ನಮಗೆಲ್ಲ ಕೊಟ್ಟಿರೋ ಕಾಂಪ್ಲಿಮೆಂಟ್ಗೆ ಇನ್ನೂ ಒಂದು ತಿಂಗಳು ನಿದ್ದೆ ಬರಲ್ಲ. ಎಲ್ರು ಮನ್ಸನ್ನ ಡ್ಯಾಮೇಜ್ ಮಾಡ್ಬಿಟ್ಟಿದೀರಾ. ಏನ್ ಹೇಳ್ತಿದ್ಯಾ ಶಶಿ? ಅದಕ್ಕೆ ಹಾಗಾದ್ರೆ ನಾವ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಕೇಳೋದ ಹೋಮ್ ಥಿಯೇಟರ್ ಆಗ್ತಾಗಿತ್ತು. ನಾನು FM ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ಬೇಕಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳಲ್ವಾ? ಏನಳಿ ಅಂದ್ರೆ, ಹಳೆ ಕಾಲದ ಸಿನಿಮಾದಲ್ಲಿರೋ ಪಂಡ್ರಿಬಾಯಿ ತರ ನಾನ್ ಯಾವಾಗ್ಲೂ ಅಳ್ತಾ ಇರ್ತೀನಾ? ನಾನ್ ಕೆಟ್ಟು ಹೇಳಿ ನಿಮ್ಮನ್ನೆಲ್ಲ ಸಹಿಸ್ತೀನಾ? ಶಶಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ನಾನೇ ಕಿಚನ್ ಅಲ್ಲಿರೋ ನಲ್ಲಿಗೆ ಎಕ್ಸ್ಟ್ರಾ ಫಿಟ್ ಮಾಡಿ ನೀವ್ ಮಾತಾಡೋದ್ನೆಲ್ಲ ಇವರೆಲ್ಲ ಕೇಳೋಂಗ್ ಮಾಡಿದೆ. ಅಯ್ಯೋ ಪಾಪಿ, ಎಲ್ರು ಮುಂದೇನೋ ತಗಲಾಕೊಳ್ಳೋ ತರ ಮಾಡ್ಬಿಟ್ಟಿಯಲ್ಲ. ಸಾರಿ, ಅದು ನಾನೇನು ತಮಾಷೆಗೆ. ನೀನ್ ತಪ್ಪಾಗಿ ಏನು ಹೇಳಿಲ್ವಲ್ಲಪ್ಪ. ಅಮ್ಮ ಏನಮ್ಮ ನೀನು, ಅವ್ರು ನಮ್ಗೆಲ್ಲ ಏನೇನ್ ಹೇಳಿದ್ರು ಅಂತ ಕೇಳ್ದೆ ತಾನೆ. ಹೋಗ್ಲಿ ಬಿಡೆ, ಇರೋದೇ ತಾನೆ ಹೇಳಿದ್ದು. ನೀವ್ ಯಾರು ತಪ್ಪು ತಿಳ್ಕೋಬೇಡಿ, ಇವನು ಯಾವಾಗ್ಲೂ ಹೀಗೆ ತಲೆ ಮಾಡ್ತಿರ್ತಾನೆ. ರಾಧಿಕಾ, ನಮ್ಗೇನು ಬೇಜಾರಿಲ್ಲಮ್ಮ, ಚಿರು ಈ ಮನೆ ಕಳಶ ಇದ್ದಂಗೆ. ಅವನಿನ್ನ ಚೆನ್ನಾಗ್ ನೋಡ್ಕೊಂಡ್ರೆ ನಮ್ಗೆಲ್ಲ ಅಷ್ಟೇ ಸಾಕು. ಅತ್ತೆ, ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನನ್ನ ರಾಧಿಕನ್ನ ನಾ ಚೆನ್ನಾಗೇ ನೋಡ್ಕೋತೀನಿ. ನಾನಿನ್ ಬರ್ತೀನಿ,
ಬ್ರೋ, ಬರುವಾಗ ಡೋರ್ ಓಕೆ, ಹೋಗುವಾಗ ಯಾಕೆ? ಮೈನ್ ಡೋರ್ ಇಂದನೇ ಕಳಿಸ್ಕೊಡ್ತೀನಿ, ಬನ್ನಿ ಬನ್ನಿ ಬ್ರೋ, ನಡೀರಿ ನಡೀರಿ ಬ್ರೋ ನಡೀರಿ. ರಾಧಿಕಾ, ಚಿರು ಅಂತ ಅಳಿಯ ನಮಗ್ ಸಿಗ್ಬೇಕು ಅಂದ್ರೆ ನಾವೆಲ್ರು ಪುಣ್ಯ ಮಾಡಿದೀವಿ. ಸರಿ, ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಹೋಗು ಬಟ್ಟೆ ಬದಲಾಯಿಸ್ಕೊಂಡು ಬಾ, ಹೋಗು. ಹ್ಮ್, ರಾಧಿಕಾ ಯಾಕಮ್ಮ ಬಾಗ್ಲಲ್ಲೇ ನಿಂತಿದ್ದೀರಾ, ಬನ್ನಿ ಒಳಗಡೆ. ರಾಧಿಕಾ ಅದ್ಕೆ, ಗಮ್ಯ ಅದ್ಕೆ, ಬನ್ನಿ ಕೊಡಿ ಅದ್ಕೆ ಬನ್ನಿ. ಬಾ ರಾಧಿಕಾ ಕೂತ್ಕೋ, ಗಮ್ಯ ಬಾ ಅಮ್ಮ ಕೂತ್ಕೋ. ಪರವಾಗಿಲ್ಲ ಮಾವ. ಅದ್ಕೆ ಏನ್ ಕುಡಿತೀರಾ, ಕಾಫಿನಾ ಟೀನಾ? ಏನು ಬೇಡ ಶಾಲಿನಿ, ಒಂದೇ ಸಲ ವಿಷ ಕೊಟ್ಬಿಡು, ಇವ್ರ ಕಾಟ ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಸರಿ, ಕಾಫಿ ಟೀ ಬೇಡ ಅಂದ್ರೆ ಬಿಡಿ, ಬಿಸಿಲಲ್ಲಿ ಬೇರೆ ಬಂದಿದ್ದೀರಾ, ತಣ್ಣಗೆ ಮಜ್ಜಿಗೆ ಮಾಡ್ಕೊಂಬಂದು ಕೊಡ್ತೀನಿ. ಏನು ಬೇಡ ಶಾಲಿನಿ, ಸುಮ್ಮನೆ ಕೂತಿರಿ, ಅದಕ್ಕೆ ನಾನು ತಗೊಂಡ್ ಬರ್ತೀನಿ. ಹೆತ್ತಮ್ಮ ಕೇಳಿದ್ರೆ ಒಂದ್ ಲೋಟ ನೀರ್ ತಂದ್ಕೊಡೋದಿಲ್ಲ, ಹೋಗ್ಬಿಟ್ಲು ದೊಡ್ಡದಾಗಿ. ಬೀದಿಲ್ ಹೋಗಿ ಬರೋರ್ಗೆಲ್ಲ ಮಜ್ಜಿಗೆ ತಂದ್ಕೊಡೋದಿಕ್ಕೆ. ಪಂಕಜ ಸ್ವಲ್ಪ ಸುಮ್ಮನೆ ಇರು ನೀನು. ಗಮ್ಯ ಕರೆಕ್ಟಾಗಿ ಚೆಕಪ್ಗೆಲ್ಲ ಹೋಗ್ತಾ ಇದೆಯಮ್ಮ? ಹಾ ಮಾವ, ಹೋಗ್ತಾ ಇದ್ದೀನಿ. ಅದ್ಕೆ ತಗೊಳ್ಳಿ. ಹ್ಮ್, ತಗೊಳ್ಳಿ ಅದ್ಕೆ. ನಂಗೆ ಬೇಡ. ಪರವಾಗಿಲ್ಲ ತಗೊಳ್ಳಿ ಅದ್ಕೆ. ಗಮ್ಯ ಸಂಕೋಚ ಮಾಡ್ಕೋಬೇಡಮ್ಮ, ಇದ್ ನಿನ್ ಮನೇನೆ, ಕುಡಿಯಮ್ಮ. ಇರ್ಲಿ, ಪರವಾಗಿಲ್ಲ ಮಾವ. ಗಮ್ಯ